ನಂದನ್ನೇ ಚಾಟಿಸುವಷ್ಟು ದುರಹಂಕಾರವೇ ಆ ಶನಿಗೆ ಒದ್ದಟ? ನಾನು ಏನು ಮಾಡಬೇಕು, ಏನು ಮಾಡಬಾರದು, ಯಾರ ಪರವಾಗಿ ನಿಲ್ಲಬೇಕು, ಯಾರ ಪರವಾಗಿ ನಿಲ್ಲಬಾರದು, ಅದನ್ನು ಹೇಳುವುದಕ್ಕೆ ಅವನಾರು ಒದ್ದಟ? ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಈ ಶುಕ್ರಾಚಾರ್ಯ ಯಾರೆಂದು ಆ ಮೂರ್ಖರಿಗೆ ತೋರಿಸುತ್ತೇನೆ. ಅವನು ನ್ಯಾಯಸ್ಥಾನದಲ್ಲಿರುವುದು ಆ ಸುರಲೋಕದಲ್ಲಿ. ಅವನು ನ್ಯಾಯ ಹೇಳಬೇಕಾದ್ದು ಆ ಸುರರಿಗೆ, ಅದು ಬಿಟ್ಟು ಈ ಶುಕ್ರಾಚಾರ್ಯರಿಗಲ್ಲ, ನನಗೆ. ಗುರುಸ್ಥಾನದಲ್ಲಿರುವ ನನಗೆ ಬುದ್ಧಿ ಹೇಳಲು ಬರ್ತಾನೆ ಅಪಭ್ರಂಶು. ಇದೆಲ್ಲ ಹಾಳಾಗಿ ಹೋಗಲಿ. ಆ ಸಿದ್ಧಲಿಂಗನ ಮೇಲೆ ಈ ಶನಿಗೆ ಅಪಾರ ಅಭಿಮಾನ, ಪ್ರೀತಿ, ಗೌರವ. ಆ ಶನಿಯು ಶಿವಭಕ್ತನೇ, ಆ ಸಿದ್ಧಲಿಂಗನು ಶಿವಭಕ್ತನೇ. ಆ ಕಾರಣಕ್ಕಾಗಿ ಈ ಶನಿಯು ಸಿದ್ಧಲಿಂಗನ ಪರವಾಗಿ ನಿಂತಿರುವುದು. ಕಾವಿಯನ್ನು ತೊಟ್ಟ ಸನ್ಯಾಸಿ ಸಿದ್ಧಲಿಂಗನ ರಕ್ಷಣೆಗೆ ಆ ಶನೇಶ್ವರ ಮಾತ್ರವಲ್ಲ, ಆ ಸದಾಶಿವನೇ ಬಂದರು. ನಾನು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ. ಚತುರ್ಧನನ ಮೂಲಕ ಆ ಸಿದ್ಧಲಿಂಗನಿಗೆ ಯಾವ ಗತಿಯನ್ನು ಕಾಣಿಸಬೇಕೋ ಆ ಗತಿಯನ್ನೇ ಕಾಣಿಸುತ್ತೇನೆ. ಇದು ನನ್ನ ಶಪಥ. ಕೇಸರಿ ನಂದನ, ಅಂಜನಾಸುತ, ಸುರರಾಗಲಿ ಅಸುರರಾಗಲಿ ತಪ್ಪು ಮಾಡುವುದು ಸಹಜ. ಹಿಂದೆ ನಾನು ಸಹ ತಪ್ಪುಗಳನ್ನು ಮಾಡಿದ್ದೇನೆ. ಹಲವಾರು ವಿಷಯಗಳಲ್ಲಿ ಅಹಂಕಾರ ಪಟ್ಟಿದ್ದೇನೆ. ಆ ಎಲ್ಲದರ ಫಲವೇ ಈ ಬಂಧನ. ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಈ ಬಂಧನದಿಂದ ನನ್ನನ್ನು ಮುಕ್ತಿಗೊಳಿಸು. ಮುಂದೆ ನಾನು ಧರ್ಮದ ದಾರಿಯಲ್ಲೇ ನಡೆಯುತ್ತೇನೆ. ಓಂ ನಮೋ ವಾಯುನಂದನಾಯ ನಮಃ. ಓಂ ನಮೋ ವಾಯುನಂದನಾಯ ನಮಃ. ಓಂ ನಮೋ ವಾಯುನಂದನಾಯ ನಮಃ. ಓಂ ನಮೋ ವಾಯುನಂದನಾಯ ನಮಃ. ಗುರುವರ್ಯ, ನಿಮಗಾಗಿ ನಿಮ್ಮ ಲೋಕವನ್ನೆಲ್ಲ ನಾನು ಹುಡುಕಾಡಿದೆ. ಗುರುವರ್ಯ, ಈಗೇಕೆ ಗಂಭೀರವಾಗಿದ್ದೀರಿ? ಚತುರ್ಧರ, ದುಷ್ಟಕೂಟಗಳ ಕಾಟ ಭೂಲೋಕವಾಸಿಯಾದ ನನಗೆ ಮಾತ್ರವಲ್ಲ, ನನಗೂ ಇದೆ. ಅದರ ಬಗ್ಗೆಯೇ ಚಿಂತೆ ಮಾಡುತ್ತಿದ್ದೆ. ಆ ವಿಷಯ ಹಾಗಿರಲಿ, ನನ್ನನ್ನು ಹುಡುಕಾಡಿದ ಕಾರಣವೇನು? ಗುರುವರ್ಯ, ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕು. ವಜ್ರಕೋಟೆಯಂತೆ ನಿನ್ನ ಸಹಾಯಕ್ಕೆ ನಿಂತಿರುವಾಗ ನಿನಗೆ ಸಹಾಯ ಮಾಡಲಾರನೆ. ಹೇಳು, ಏನು ಸಹಾಯ ಬೇಕು? ನನ್ನ ತಾಯಿಯನ್ನು ಬಂಧನದಿಂದ ಮುಕ್ತಿಗೊಳಿಸಬೇಕು.